ಅನ್ನಭಾಗ್ಯ ಗ್ಯಾರಂಟಿ ಜಾರಿಗೆ ಕಾಂಗ್ರೆಸ್ ಸರ್ಕಾರ ಕಸರತ್ತು ನಡೆಸುತ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲಾಗಿದೆ ಅನ್ನಭಾಗ್ಯ ಯೋಜನೆ. ನೋಡಿ ಮಾತು ಕೊಟ್ಟಿದ್ದಾರೆ, ಜುಲೈ 1 ರಿಂದ ಅಕ್ಕಿ ಕೊಡ್ತೀವಿ ಅಂತ, 10 ಕೆಜಿ ಫ್ರೀ. ಆದ್ರೆ ಈಗ ವಿಳಂಬ ಆಗುತ್ತೆ, ಖಂಡಿತವಾಗ್ಲೂ ಲೇಟ್ ಆಗುತ್ತೆ. ಅವ್ರು ಏನ್ ಮಾಡ್ಬೇಕೀಗ? ತೆಲಂಗಾಣ, ಪಂಜಾಬ್, ಛತ್ತೀಸ್ಗಢ, ಆಂಧ್ರ ಅಕ್ಕಿಯನ್ನ ಕೊಡೋದ್ರಲ್ಲಿ ಇನ್ನೂ ಕೂಡ ಯಾವುದೇ ಸ್ಪಷ್ಟ ನಿರ್ಧಾರ ಹೇಳಿಲ್ಲ. ಪಂಜಾಬ್, ಛತ್ತೀಸ್ಗಢ ಹೇಳಿದ್ದಾವೆ ಅಲ್ಲಿಂದ ತರಿಸ್ಕೊಳ್ಳೋದು ಬಹಳ ಲೇಟ್ ಆಗುತ್ತೆ, ಮತ್ತು ರೇಟ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ, ಅಲ್ಲಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಜಾಸ್ತಿ ಆಗುತ್ತೆ. ಗ್ಯಾರಂಟಿ ಯೋಜನೆಗಳಿಗೆ ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇದೆ. ಒಂದು ಕಡೆ ಬಿಜೆಪಿ ಜೆಡಿಎಸ್ ಗೆ ಗ್ಯಾರಂಟಿಗಳೇ ಹೋರಾಟ ಕಷ್ಟರಾಗಿದ್ದಾವೆ, ಮತ್ತೊಂದು ಕಡೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಸಂಗ್ರಹಿಸೋಕೆ ಸಂಕಷ್ಟ ಆಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಿಂದ ಅಕ್ಕಿ ತರಲು ಕಸರತ್ತು ನಡೆಸ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ. ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರು ಕೆಂಡ ಕಾರುತ್ತಾ ಇದ್ದಾರೆ. ಕೊನೆಯ ಪ್ರಯತ್ನ ಕೇಂದ್ರ ಸಚಿವರ ಭೇಟಿ, ಮನವೊಲಿಕೆಯ ಪ್ರಯತ್ನ. ಈಗಾಗಲೇ ಅವರು ಭರವಸೆ, ಒಂದು ಸಣ್ಣ ಭರವಸೆ ಸಿಕ್ಕಿದೆ, ಆದರೆ ನಿರ್ಧಾರ ಅಲ್ಲ. ಅಕ್ಕಿ ಕೊಡುವಂತೆ ಸಿದ್ದರಾಮಯ್ಯನವರು ಮನವಿ ಮಾಡಿಕೊಂಡಿದ್ದಾರೆ. ಈಗ ಕೇಂದ್ರ ಸರ್ಕಾರ ಅಂದರೆ ಅಮಿತ್ ಶಾ ಅವರು ಆಹಾರ ಸಚಿವರ ಕಡೆ ಬೊಟ್ಟು ಮಾಡಿದ್ದಾರೆ, ಅವ್ರ ಜೊತೆ ನಾನು ಮಾತನಾಡ್ತೀನಿ ಅಂತ. ಅಂದರೆ ಇನ್ನೂ ಕೂಡ ಫಲಪ್ರದ ಆಗಿಲ್ಲ ಅಂತ ಅರ್ಥ. ಈಗಾಗಲೇ ತೆಲಂಗಾಣ ಕೂಡ ಅಕ್ಕಿ ಸರಬರಾಜು ಮಾಡೋದ್ರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೆ. ಆಂಧ್ರ ಕೂಡ ಈಗ 42 ರೂಪಾಯಿ, ಅವ್ರದ್ದು ಸ್ವಲ್ಪ ಜಾಸ್ತಿ ಆಗುತ್ತೆ. ಜೊತೆಗೆ ಛತ್ತೀಸ್ಗಢ, ಪಂಜಾಬ್ ಅಕ್ಕಿ ಕೊಡ್ತೀವಿ ಅಂದರೂ ಕೂಡ ಅಲ್ಲಿಂದ ತರಿಸ್ಕೊಳ್ಳೋದು ಲೇಟ್ ಆಗುತ್ತೆ, ಮತ್ತು ದರದಲ್ಲೂ ಕೂಡ ಅಲ್ಲಿ ಹೆಚ್ಚಳ ಆಗುತ್ತೆ, ಸಾಗಾಣಿಕಾ ವೆಚ್ಚ ಕೂಡ ಜಾಸ್ತಿ ಆಗುತ್ತೆ. ಅದೆಲ್ಲವನ್ನು ಕೂಡ ಆರ್ಥಿಕ ಸ್ಥಿತಿಗತಿಗಳನ್ನು ಕೂಡ ನೋಡಬೇಕಾಗುತ್ತಲ್ವಾ. ಹಾಗಾಗಿ ಸ್ವಲ್ಪ ಕಷ್ಟನೇ ಈಗ ಬೇರೆ ರಾಜ್ಯಗಳಿಂದ. ನಮ್ಮಲ್ಲೂ ಕೂಡ ಈಗಾಗಲೇ ದಾಸ್ತಾನು ಖಾಲಿ ಆಗಿದೆ, ಮತ್ತು ಅದನ್ನು ಟೆಂಡರ್ ಕರೆದು ಇವೆಲ್ಲ ಅಂತಂದರೆ 1 ರಿಂದ 2 ತಿಂಗಳಾಗುತ್ತೆ ಅದು ಮಾಡೋಕ್ಕೆ ಹೋದರೆ. ಹಾಗಾಗಿ ಈಗ ಕೇಂದ್ರ ಸರ್ಕಾರ ಅಕ್ಕಿ ಪೂರೈಕೆ ಮಾಡಿಬಿಟ್ರೆ ಜುಲೈ 1 ರಿಂದಲೇ 10 ಕೆಜಿ ಅಕ್ಕಿಯನ್ನು ಕೊಡ್ಬೋದು. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಅನ್ನಭಾಗ್ಯ ಯೋಜನೆ, 10 ಕೆಜಿ ಅಕ್ಕಿ ಯೋಜನೆ ಖಂಡಿತವಾಗಲೂ ಸವಾಲು. ಇದನ್ನು ಹೇಗೆ ಹಾಗಾದರೆ ಸಿದ್ದರಾಮಯ್ಯನವರು ನಿವಾರಿಸ್ತಾರೆ, ಹೇಗೆ ನಿಭಾಯಿಸ್ತಾರೆ? 8 ಕೆಜಿ ಅಕ್ಕಿ, 2 ಕೆಜಿ ರಾಗಿ ಅಥವಾ ಜೋಳ ಕೊಡ್ತಾರಾ? 5 ಕೆಜಿ ಅಕ್ಕಿ ಅಥವಾ 5 ಕೆಜಿ ಮೇಲೆ ಏನಾದರೂ ಉಳಿದಂತೆ ಜೋಳ ರಾಗಿ ಹೊಂದಾಣಿಕೆ ಮಾಡುವಂತಹ ಪ್ರಯತ್ನಗಳಾಗುತ್ತಾ ಅನ್ನೋದು ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಬಟ್ ಕೊಡಲೇಬೇಕು, 1 ರಿಂದ ಕೊಡದೇ ಇದ್ದರೆ ಬೇರೆ ರೀತಿಯಾದಂಥ ಸಂದೇಶಗಳು ರಾಜ್ಯದ ಜನರಿಗೆ ಹೋಗುತ್ತೆ. ಕಾಂಗ್ರೆಸ್ನವರು ಮೊದಲು 10 ಕೆಜಿ ಕೊಡ್ತೀವಿ ಅಂದರು, ಈಗ ನೋಡಿದ್ರೆ ಕೈ ಕೊಡ್ತಾ ಇದ್ದಾರೆ. ನೋಡಿ, ಎರಡೂ ಪಕ್ಷಗಳು JDS ಮತ್ತು BJP ಇದನ್ನೇ ಅಸ್ತ್ರವಾಗಿಟ್ಕೊಂಡು ಒಂದಲ್ಲ ಒಂದು ರೀತಿ ಹೋರಾಟವನ್ನು ಕೈಗೊಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಎಲ್ಲೆನ್ ಸ್ವಾಮಿ. ಎಲ್ಲೆನ್ ಸ್ವಾಮಿ, ಈಗ ಅಕ್ಕಿ ಫೈಟ್ ಗಮನಿಸ್ತಾ ಇದ್ದೀವಿ, ಎಲ್ಲೊಂದು ಕಡೆ ರಾಜ್ಯ ಸರ್ಕಾರಕ್ಕೆ ಇದು ದೊಡ್ಡ ಸವಾಲು ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ವಿಳಂಬ ಅಂತರೂ ಆಗಬಹುದು, ಆದರೆ ಎರಡೂ ಪಕ್ಷಗಳಿಗೆ ಯಾವ ರೀತಿ ಅಸ್ತ್ರ ಸಿಕ್ಕಂತಾಗಿದೆ, ಮತ್ತು ಜನರಲ್ಲಿ ಯಾವ ರೀತಿ ಸಂದೇಶಗಳು ಹೋಗ್ಬೋದು ಅಂತ? ಪ್ರಭು, ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸರ್ಕಾರ ಸಾಕಷ್ಟು ಒಂದು ಕಸರತ್ತು ನಡೆಸ್ತಾ ಇದೆ. ಒಂದು ಕಡೆ ಶಕ್ತಿ ಯೋಜನೆ ಅಂದ್ರೆ ಮಹಿಳೆಯರಿಗೆ ಬಸ್ ಪಾಸ್ ಉಚಿತ ಪ್ರಯಾಣದ ಉಚಿತ ಪಾಸ್ ಅನ್ನು ಜಾರಿಗೆ ತಂದಿದೆ. ಈಗ ರಾಜ್ಯ ಸರ್ಕಾರದ ಮುಂದೆ ಇರುವಂತಹ ಒಂದು ಸವಾಲು ಅನ್ನಭಾಗ್ಯ ಯೋಜನೆ. ಈಗಾಗಲೇ ಸಾಕಷ್ಟು ಒಂದು ಹಗ್ಗ ಜಗ್ಗಾಟ, ಆರೋಪ ಪ್ರತ್ಯಾರೋಪಗಳು, ಯಾರು ಕೇಂದ್ರ ಸರ್ಕಾರದ ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಬೊಟ್ಟು ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರದ ಕಡೆ BJP ನಾಯಕರು ಆರೋಪ ಮಾಡ್ತಾ ಇರೋಂಥದ್ದು. ಅಂದ್ರೆ ಈಗ ಯೋಜನೆ ಜಾರಿಗೆ ತರುವ ಮುಂಚೆ ಕೆಲವೊಂದು ಆಧಾರದ ಮೇಲೆ ಅಂದ್ರೆ ಕೆಲವೊಂದು ಮಾಹಿತಿಗಳನ್ನ ಸಂಗ್ರಹಿಸಿ ಸಂಬಂಧಪಟ್ಟಂತ ಅಧಿಕಾರಿಗಳೊಂದಿಗೆ ಅಥವಾ ಕೇಂದ್ರ ಸರ್ಕಾರದೊಂದಿಗೆ ಮಾತಾಡಬೇಕಿತ್ತು. ಇವರು ಯಾವುದೇ ಒಂದು ಸಿದ್ಧತೆ ಮಾಡ್ಕೊಳ್ಳದಲ್ಲೇ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಈಗ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದವರು ಗೂಬೆ ಕೂರಿಸ್ತಾ ಇದ್ದಾರೆ ಅನ್ನೋ ಆರೋಪ ಪ್ರತ್ಯಾರೋಪಗಳನ್ನ BJP ನಾಯಕರು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಒಂದ್ ಕಡೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ಮನವಿ ಮಾಡಿದ್ರು, ಅಲ್ಲಿ ಮೊದಲು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಕೊಡೋದಿಲ್ಲ ಅಂತ ಪತ್ರ ಬರೆದಿದ್ದಾರೆ ಎಂಬ ಆರೋಪವನ್ನ CM ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇಲ್ಲಿ ನಿನ್ನೆ ದೆಹಲಿಗೆ ತೆರಳಿದಂತಹ CM ಸಿದ್ದರಾಮಯ್ಯನವರು ಅಲ್ಲಿ ಕೇಂದ್ರ ಸರ್ಕಾರದ ನಾಯಕರನ್ನ ಭೇಟಿಯಾಗಿದ್ದಾರೆ, ಒಂದಿಷ್ಟು ಮಾತುಕತೆಗಳನ್ನು ಮಾಡಿದ್ದಾರೆ. ಅಂದ್ರೆ ಅನ್ನಭಾಗ್ಯ ಯೋಜನೆಯಡಿ ರಾಜಕೀಯ ಬೇಡ, ನಮಗೆ ಅಕ್ಕಿ ಬೇಕಾಗಿದೆ, ಇಂತಿಷ್ಟು ಅವಶ್ಯಕತೆ ಇದೆ, ಹಾಗಾಗಿ ಅದಕ್ಕೆ ಸರಬರಾಜು ಮಾಡುವಂತಹ ಒಂದು ವ್ಯವಸ್ಥೆ ಮಾಡಿಕೊಡಿ ಎಂಬ ಮನವಿಯನ್ನು CM ಸಿದ್ದರಾಮಯ್ಯ ಮಾಡಿರುವಂತದ್ದು. ಇನ್ನು ಸಾಕಷ್ಟು ವಿಳಂಬ ಆಗುವ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಈಗಾಗಲೇ ಅನ್ನಭಾಗ್ಯ ಯೋಜನೆ ಜಾರಿಯಾಗುತ್ತೆ ಎನ್ನುವ ಮಾಹಿತಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿದ್ರು, ಆದ್ರೆ ಜಾರಿಯಾಗದಂತ ಒಂದು ಅಕ್ಕಿ ಹೊಂದಾಣಿಕೆ ಆಗದಂತ ಒಂದು ಕಾರಣ
ಒಂದು 20 25 ದಿನಗಳ ಕಾಲ ಇನ್ನು ವಿಳಂಬ ಆಗುವ ಸಾಧ್ಯತೆಗಳು ಇದೆ ಎಂದು ಹೇಳಲಾಗ್ತಾ ಇದೆ. ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರದ ಏಜೆನ್ಸಿಗಳಾದ ಏಜೆನ್ಸಿಗಳಿಂದ ಸಾಕಷ್ಟು ಒಂದು ಮಾತುಕತೆ ನಡೆದಿದೆ. ಅಂದ್ರೆ ನಾಫೆಡ್ ಹಾಗೂ ಕೇಂದ್ರೀಯ ಭಂಡಾರ ಸಂಸ್ಥೆಗಳ ಜೊತೆ ಒಂದಿಷ್ಟು ಮಾತುಕತೆ ನಡೆದಿದೆ. ಅಧಿಕಾರಿಗಳೊಂದಿಗೆ ಮಾತಾಡ್ತಾ ಇದ್ದಾರೆ. ಅಕ್ಕಿ ಸಂಗ್ರಹಕ್ಕೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಜೊತೆಗೆ ಛತ್ತೀಸ್ಗಢ, ರಾಜಸ್ಥಾನ, ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯದ ಸಿಎಂಗಳ ಜೊತೆ ಒಂದು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಆಹಾರ ಸಚಿವರಾದಂತಹ ಮುನಿಯಪ್ಪ ಅವರು ಕೂಡ ಸಾಕಷ್ಟು ಒಂದು ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಅಕ್ಕಿ ಎಷ್ಟು ಸಿಗುತ್ತೆ, ಎಷ್ಟು ಲಭ್ಯತೆ ಇದೆ, ನಮ್ಮ ಸರ್ಕಾರಕ್ಕೆ ನಮ್ಮ ರಾಜ್ಯದಲ್ಲಿ ಎಷ್ಟು ಬೇಕಾಗುತ್ತೆ ಎಂಬ ಮಾಹಿತಿಗಳನ್ನ ಸಂಗ್ರಹಿಸ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅಕ್ಕಿ ವಾರ್ ಅಂದ್ರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಈ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ವಾರ್ ಸಾಕಷ್ಟು ಒಂದು ಗೊಂದಲವನ್ನು ಮೂಡಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಆರೋಪ, ಮತ್ತೊಂದು ಕಡೆ ಪ್ರತ್ಯಾರೋಪ. ಹಾಗಾಗಿ ಯಾವಾಗ ಈ ಅನ್ನಭಾಗ್ಯ ಯೋಜನೆ ಜಾರಿಯಾಗುತ್ತೆ, ಕಾಂಗ್ರೆಸ್ ನಾಯಕರು ನುಡಿದಂತೆ ಅಂದ್ರೆ 10 ಕೆಜಿ ಅಕ್ಕಿ ಕೊಡ್ತಾರೆ ಎಂಬ ವಿಚಾರವನ್ನ ರಾಜ್ಯ ಜನತೆ ಈಗ ಚರ್ಚೆ ಮಾಡ್ತಾ ಇರುವಂತದ್ದು, ಮತ್ತೆ ಇದು ಯಾವಾಗಿಂದ ಜಾರಿ ಬರುತ್ತೆ ಎನ್ನುವ ಒಂದು ಗೊಂದಲವು ಕೂಡ ರಾಜ್ಯದ ಜನತೆಯಲ್ಲಿ ಇರುವಂತದ್ದು. ಪ್ರಭು ಅಂದ್ರೆ ಎಲ್ಲೇನ್ ಸ್ವಾಮಿ, ಈಗ ಬಿಜೆಪಿ ಅವರು ಕೂಡ ಇದೇ ವಿಳಂಬ ನೀತಿ ನೆಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ. JDS ನವರು ಕೂಡ ಈಗ ಇದನ್ನೇ ಒಂದು ಅಸ್ತ್ರ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿನೇ ಈಗ ಲೋಕಸಭೆ ಚುನಾವಣೆ ಏನ್ ಬರ್ತಾ ಇದೆ, ಅದಕ್ಕೊಂದು ರೀತಿ ಸವಾಲ್ ಕೂಡ ಆಗ್ಬೋದಾ ಅಂತ ಇದೆ ಏನಾದ್ರೂ ವಿಳಂಬ ಆದ್ರೆ. ಖಂಡಿತ ಪ್ರಭು, ಈಗಾಗಲೇ JDS ಹಾಗೂ ಬಿಜೆಪಿ ನಾಯಕರಿಗೆ ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ. ಅಂದ್ರೆ ಈಗಾಗಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ರಾಜ್ಯ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿರುವಂತದ್ದು. ಇದನ್ನ ಹೇಳ್ಬೇಕಾದ್ರೆ ಅಂದ್ರೆ ಗ್ಯಾರಂಟಿನ ಕೊಡ್ತೀವಿ, ಯೋಜನೆಗಳನ್ನ ಜಾರಿ ಮಾಡ್ತೀವಿ ಅಂತ ಹೇಳ್ಬೇಕಾದ್ರೆ ಒಂದಿಷ್ಟು ಮಾಹಿತಿಗಳನ್ನ ಯಾಕೆ ಪಡೆದಿರ್ಲಿಲ್ಲ, ಯಾಕೆ ರಾಜ್ಯದ ಜನತೆಗೆ ಇದನ್ನ ಹೇಳಲಿಲ್ಲ, ಈಗ ಯಾಕೆ ತಡ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆಯನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಮಾಡಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಪ್ರತಿಭಟನೆಗೆ ಇಳಿದಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ, ಬೊಟ್ ಮಾಡ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ ಎಂಬ ವಿಚಾರಕ್ಕೆ ರಾಜ್ಯ ಬಿಜೆಪಿ ನಾಯಕರು ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಕಡೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರೋದು ಕಾಂಗ್ರೆಸ್ ಸರ್ಕಾರದ ಅನಿವಾರ್ಯತೆ ಕೂಡ ಆಗಿದೆ. ಒಂದು ಕಡೆ ಈ ಗ್ಯಾರಂಟಿ ಯೋಜನೆಯಿಂದ ಎಫೆಕ್ಟ್ ಲೋಕಸಭೆ ಚುನಾವಣೆಗೆ ಆಗ್ಬಾರ್ದು ಎಂಬ ಕಸರತ್ತನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಸಾಕಷ್ಟು ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಪದೇ ಪದೇ ಇದೇ ರೀತಿ ವಿಳಂಬ ಆಗ್ತಾ ಇದ್ದಂತೆ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಪ್ರಮುಖ ಅಸ್ತ್ರ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಒಂದು ಎಡವಟ್ಟುಗಳನ್ನ ರಾಜ್ಯ ಸರ್ಕಾರ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಈ ಯೋಜನೆಗಳನ್ನ ಜಾರಿಗೆ ತರುವುದು ಅನಿವಾರ್ಯ ಆಗಿದೆ. ಜೊತೆಗೆ ದೊಡ್ಡ ಸವಾಲಾಗಿದೆ. ಒಂದು ಕಡೆ ಈಗ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ, ಬಜೆಟ್ ಮಂಡನೆಯಲ್ಲಿ ಯಾವ ರೀತಿ ಒಂದು ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡಬೇಕು, ಜೊತೆಗೆ ಯಾವ ಯಾವ ಯೋಜನೆಗಳನ್ನ ಜಾರಿಗೆ ತರಬೇಕು ಅನ್ನೋದು ಈಗ ಸರ್ಕಾರದ ಮುಂದೆ ಇರುವಂತ ಒಂದು ಸವಾಲು. ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರಬೇಕಾದ್ರೆ ಹೊಸ ಯೋಜನೆಗಳಿಗೆ ಅನುಷ್ಠಾನಕ್ಕೆ ಪ್ರಯತ್ನ ಪಡುತ್ತಾ ಸರ್ಕಾರ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದ್ರೆ ಹೊಸ ಯೋಜನೆಗಳಿಗೆ ಬೇಕಾದಂತ ಒಂದು ಸಂಪನ್ಮೂಲ ಕ್ರೋಢೀಕರಣವು ಕೂಡ ಈಗ ರಾಜ್ಯ ಸರ್ಕಾರದ ಮುಂದಿದೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು, ಹೊಸ ಯೋಜನೆಗಳನ್ನ ಜಾರಿಗೆ ತರಬೇಕಾದ್ರೆ ಅದಕ್ಕೊಂದಷ್ಟು ಹಣವನ್ನು ಒದಗಿಸ್ಬೇಕು. ಈ ಎಲ್ಲ ಸವಾಲುಗಳ ನಡುವೆ ಕಾಂಗ್ರೆಸ್ಗೆ ಒಂದಿಷ್ಟು ರೀತಿಯ ಎಡವಟ್ಟುಗಳು ಆಗ್ತಾ ಇದೆಯಾ, ಅಂದ್ರೆ ಯೋಜನೆಗಳ ಜಾರಿಯಲ್ಲಿ ಎಡವಟ್ಟುಗಳು ಆಗ್ತಾ ಇದೆಯಾ ಎಂಬ ಅಭಿಪ್ರಾಯಗಳು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಿಷ್ಟು ತಲೆಬಿಸಿ ಆಗ್ತಾ ಇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದು ಕಡೆ ಲೋಕಸಭಾ ಚುನಾವಣೆ, ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆಗಳ ಒಂದು ಯಶಸ್ವಿಯಾಗಿ ಜಾರಿ ಮಾಡಿ ನುಡಿದಂತೆ ನಾವು ನಡೀತಿದ್ದೇವೆ ಎಂಬ ವಿಚಾರವನ್ನ ಜನರಿಗೆ ಮುಟ್ಟಿಸೋದು ಈಗ ಕಾಂಗ್ರೆಸ್ ನಾಯಕರ ಮುಂದೆ ಇರುವಂತ ಒಂದು ದೊಡ್ಡ ವಿಚಾರ ಅಂತಾನೆ ಹೇಳ್ಬೋದಾಗಿದೆ ಪ್ರಭು. ಥ್ಯಾಂಕ್ ಯು ಎಲೆನ್ ಸ್ವಾಮಿ ಮಾಹಿತಿಗಾಗಿ. ಸರ್ಕಾರ ಮಾತು ಕೊಟ್ಟಂತೆ ಉಳಿಸ್ಕೊಳ್ಬೇಕಾಗಿದೆ, ಇಲ್ಲದೇ ಇದ್ರೆ ಎರಡೂ ಪಕ್ಷಗಳು ಈಗಾಗಲೇ ಹೋರಾಟವನ್ನು ಮಾಡ್ತಾ ಇದ್ದಾವೆ. ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು, ಕೇಂದ್ರ ಸರ್ಕಾರದ ಮೇಲೆ ಬೊಟ್ ಮಾಡ್ತಾ ಇದ್ದಾರೆ, ಮೊದಲೇ ಇವ್ರಿಗೆ ಗೊತ್ತಿರಲಿಲ್ವಾ ಅದ್ರ ಬಗ್ಗೆ ಯಾಕೆ ಸಿದ್ಧತೆ ಮಾಡಿಕೊಳ್ಳಿಲ್ಲ, ಹೀಗೆ ಒಂದೊಂದೇ ಅಸ್ತ್ರವಾಗಿ ತೆಗೆದುಕೊಂಡಿದ್ದಾರೆ. ಅದು ಚುನಾವಣೆ ಮೇಲೂ ಕೂಡ ಪರಿಣಾಮ ಬೀರ್ಬೋದು. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಇದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ, ಈಗ ಅವ್ರಿಗೂ ಕೂಡ ಒಂದು ಅಸ್ತ್ರ ಸಿಕ್ಕಂತಾಯಿತು. ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಿದೆ, ನಾನು ಅಮಿತ್ ಶಾ ಅವರನ್ನು ಖುದ್ದು ಭೇಟಿ ಮಾಡಿ ಬಂದೆ, ರಾಜಕೀಯ ಮರೆತು, ಆದರೂ ಕೂಡ ಅವರು ಸ್ಪಂದಿಸಲಿಲ್ಲ ಅಂತೇಳಿ ಅವರು ಜನರ ಮುಂದೆ ಹೋಗ್ಬೋದು, ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಬೋದು.